ಪ್ರಭಾ ವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಆತ್ಮೀಯರೇ ಕಳೆದ ಲಾಕ್ಡೌನ್ ಸಂದರ್ಭದಲ್ಲಿ ಮನುಷ್ಯ ನಮ್ ಜೀವನಾನೇ ಮುಗಿದೋಯ್ತೇನೋ ಅನ್ನುವಂತಹ ಒಂದು ಭ್ರಮೆಯಲ್ಲಿ ಸಿಕ್ಬಿಟ್ರು ಒಂದು ಭಯಾನಕವಾದ ವಾತಾವರಣ ಲಾಕ್ಡೌನ್ ಸಂದರ್ಭದಲ್ಲಿ ಇತ್ತು ಕಾರಣ ಏನು ಅಂತಂದರೆ ಇದಕ್ಕಿದ್ದ ಹಾಗೆ ಜೀವನ ಶೈಲಿ ಸಂಪೂರ್ಣವಾಗಿ ಬದಲಿಯಾಗಿ ಹೋಯಿತು ಏನಪ್ಪ ಇದು ಎಂಥ ಒಂದು ಆಘಾತಕರ ಸಂಗತಿ ಹೀಗಾದರೆ ಜೀವನ ಏನು ನಮಗೆ ಸಿಗಬೇಕಾದ ಖುಷಿನ ನಾವು ಕಳ್ಕೊಂಬಿಟ್ವೇನೋ ಅನ್ನುವಂಥ ಆತಂಕಕ್ಕೆ ಮನುಷ್ಯ ಸಿಗ್ಬಿದ್ದ ಅಂದರೆ ನಮ್ಮ ಜೀವನದಲ್ಲಿ ಅನಿರೀಕ್ಷಿತ ಆಘಾತಗಳು ಇದೇ ರೀತಿ ಬರ್ತವೆ ಮನುಷ್ಯನ ಮೂಲಭೂತ ಉದ್ದೇಶ ಏನು ಅಂತಂದರೆ ಅವನು ಸುಖವಾಗಿರಬೇಕು ಖುಷಿಯಾಗಿರಬೇಕು ಆ ಖುಷಿಯಾಗಿರೋದು ಸುಖವಾಗಿರೋದು ಅವನ ಬದುಕಿನ ಸಿದ್ಧಾಂತ ಮತ್ತು ಮೂಲ ಆಶಯ ಅಂತ ತಿಳ್ಕೊಂಡಿರ್ತಾನೆ ಅನೇಕ ಸಾಧುಸಂತರು ಶರಣರು ತತ್ವಜ್ಞಾನಿಗಳು ಹೇಳೋದೇ ಅದನ್ನೇ ಮನುಷ್ಯನ ಜೀವನದಲ್ಲಿ ಭಾಳ ಮುಖ್ಯ ಏನು ಅಂತಂದರೆ ಅವನು ಖುಷಿಯಾಗಿರಬೇಕು ಇತರರನ್ನು ಖುಷಿಯಾಗಿಡಬೇಕು ಆದರೆ ಇತರರನ್ನು ಖುಷಿಯಾಗಿಡಬೇಕು ಅವನು ಖುಷಿಯಾಗಿರಬೇಕು ಆಗಿತ್ತಂದರೆ ಪಾಲಿಸಬೇಕಾದ ಕೆಲವು ಸೂತ್ರಗಳಿದ್ದಾವೆ ಅಂತಹ ಸೂತ್ರಗಳನ್ನು ಅನೇಕ ಶರಣರು ಸಂತರು ಸಾಧುಗಳು ನಮಗೆ ಬಿಟ್ಕೊಟ್ಟು ಹೋಗಿದ್ದಾರೆ ಆ ಮೌಲ್ಯಗಳನ್ನು ನಾವು ಮೆಲುಕು ಹಾಕಿ ನಮ್ಮ ಬದುಕಿಗೆ ಸರಿಹೊಂದುವಂಥ ರೀತಿಯಲ್ಲಿ ಅಳವಡಿಸ್ಕೊಂಡಾಗ ಮನುಷ್ಯ ಖಂಡಿತವಾಗಿ ಸುಖವಾಗಿರ್ತಾನೆ ಆ ಸುಖದ ನೆಲೆ ಎಲ್ಲಿರುತ್ತೆ ಮನುಷ್ಯನ ದೇಹದಲ್ಲಿದೆಯಾ ಮನಸ್ಸಿನಲ್ಲಿದೆಯಾ ಹಣದಲ್ಲಿದೆಯಾ ಐಷಾರಾಮಿ ಬದುಕಿನಲ್ಲಿದೆಯಾ ಸ್ನೇಹಿತರಲ್ಲಿದೆಯಾ ಅನ್ನೋ ನಿಗೂಢವನ್ನು ಇವತ್ತಿಗೂ ಶರಣರು ಸಂತರು ಸಾಧುಗಳು ಭೇದಿಸುವ ಒಂದು ಪ್ರಯತ್ನವನ್ನು ಮಾಡ್ತಾನೇ ಇದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಜೀವನಶೈಲಿ ವಚನಶಾಸ್ತ್ರಗಳು ತತ್ವಜ್ಞಾನ ತತ್ವಶಾಸ್ತ್ರ ಹುಟ್ಟುವಂತು ಜಗತ್ತಿನಲ್ಲಿ ಭಾರತ ಭಾಳ ಹೆಸರುವಾಸಿಯಾಗಿರುವಂಥ ದೇಶ ಹಿಮಾಲಯದಿಂದ ಕನ್ಯಾಕುಮಾರಿವರೆಗೆ ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಅನೇಕ ಸಾಧುಗಳು ಸಂತರು ಈ ಬದುಕಿನ ಮಹತ್ವವನ್ನು ತಿಳಿಸ್ಕೊಟ್ರು ಕೃಷ್ಣ ಜಗತ್ತಿನ ಮೊದಲ ಗುರು ಅಂತ ನಾವು ಪರಿಗಣಿಸ್ತೇವೆ ಗೀತೋಪದೇಶದ ಮೂಲಕವಾಗಿ ಇಡೀ ಬದುಕಿನ ವಾಸ್ತವ ಸಂಗತಿಗಳನ್ನು ಕೃಷ್ಣ ನಮ್ಮ ಜೊತೆಗೆ ಬಿಟ್ಟು ಹೋಗಿದ್ದಾನೆ ಎಷ್ಟರ ಮಟ್ಟಿಗೆ ಅಹಿಂಸಾತ್ಮಕವಾಗಿ ಸಾಧ್ಯವಾಗಿದ್ದನ್ನು ರೂಪಿಸಿಕೊಳ್ಳೋದು ಈವನ್ ಮ್ಯಾನಿ ಬಿಸ್ನೆಸ್ ಸ್ಕೂಲ್ಸ್ ಇನ್ ದ ವರ್ಲ್ಡ್ ಆರ್ ಅಪ್ಲಾಯಿಂಗ್ ದಿ ಫಿಲಾಸಫಿ ಆಫ್ ಲಾರ್ಡ್ ಕೃಷ್ಣ ಆ್ಯಂಡ್ ಭಗವದ್ಗೀತಾ ಹಾಗೆ ಎರಡನೇ ಹಂತದಲ್ಲಿ ಬುದ್ಧ ಬದುಕನ್ನು ಹೇಗೆ ನಾವು ಶಾಂತ ರೀತಿಯಲ್ಲಿ ಧ್ಯಾನಸ್ಥ ಸ್ಥಿತಿಯ ಮೂಲಕವಾಗಿ ಬದುಕನ್ನು ಅರ್ಥ ಮಾಡ್ಕೋಬೋದು ಬದುಕನ್ನು ಖುಷಿಯಿಂದ ಇಡಬಹುದು ಆಸೇ ದುಃಖಕ್ಕೆ ಮೂಲ ಎನ್ನುವಂಥ ಒಂದು ಸಣ್ಣ ಹೇಳಿಕೆಯ ಮೂಲಕವಾಗಿ ದೊಡ್ಡದಾದ ಆಲೋಚನಾ ಕ್ರಮವನ್ನು ಬುದ್ಧ ನಮಗೆ ರೂಪಿಸಿಕೊಟ್ಟ ನಂತರ ಕರ್ನಾಟಕದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಸಹಜವಾಗಿ ಬದುಕಿ ಸಹಜವಾದ ಸಂಸಾರಿಕ ಬದುಕಿನಲ್ಲಿ ಇದ್ದುಕೊಂಡು ಕೂಡ ಮನುಷ್ಯ ಹೇಗೆ ಉನ್ನತವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೋದು ಅನ್ನೋದನ್ನು ಬೋಧನೆ ಮಾಡಿದರು ಹದಿನೈದು ಹದಿನಾರನೇ ಶತಮಾನದಲ್ಲಿ ಅನೇಕ ಆಚಾರ್ಯರು ತತ್ವಜ್ಞಾನಿಗಳು ತತ್ವಪದಕಾರರು ದಾಸರು ಈ ನಾಡಿಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟರು ಹೀಗೆ ನಾವು ನಿತ್ಯ ಬದುಕಿನಲ್ಲಿ ಆಲೋಚನೆ ಮಾಡ್ತಾ ಹೋಗ್ತೇವೆ ಯಾವ ಸೂತ್ರವನ್ನು ಅಳವಡಿಸಿಕೊಂಡ್ರೆ ಬದುಕು ಭಾಳ ಖುಷಿಯಾಗಿರ್ತದೆ ಅನ್ನೋದು ಹಾಗೆ ನಾನು ಒಂದು ಅಧ್ಯಯನದ ಮೂಲಕವಾಗಿ ಈ ವ್ಯಕ್ತಿತ್ವ ವಿಕಸನದ ತರಬೇತಿ ಶಿಬಿರಗಳಲ್ಲಿ ಜನರೊಂದಿಗೆ ಮಾತನಾಡಬೇಕಾದಾಗ ಒಂದು ಸಣ್ಣ ಹಾದಿಯನ್ನು ಪ್ರತಿಯೊಬ್ಬ ಮನುಷ್ಯ ಸೃಷ್ಟಿ ಮಾಡ್ಕೋಬೇಕಾಗ್ತದೆ ಹಾಗೆ ನಾನು ಕಂಡುಕೊಂಡಿರುವಂಥ ಮೂರು ಸೂತ್ರಗಳು ನಿರ್ಭಯ ನಿರಾಕರಣೆ ಮತ್ತು ನಿರ್ಲಿಪ್ತತೆ ಈ ಮೂರು ಅಂಶಗಳನ್ನು ರೂಪಿಸ್ಕೊಳ್ತಾ ನಮ್ಮ ವ್ಯಕ್ತಿತ್ವ ಒಂದು ರೀತಿ ಸಹಜವಾಗಿ ಅರಳಿಸ್ಕೊಳ್ಬೋದು ಅನ್ನೋದು ನನ್ನ ಗ್ರಹಿಕೆಗೆ ಸಿಕ್ಕಿದೆ ಆದರೆ ನನ್ನ ಗ್ರಹಿಕೆಗೆ ಸಿಕ್ಕದ್ದು ಕೇವಲ ನನ್ನ ಅನುಭವ ಅಂತ ಅಲ್ಲ ಅದರ ಹಿಂದೆ ದೊಡ್ಡ ಇತಿಹಾಸ ಇದೆ ಸಾಧುಗಳು ಸಂತರು ಅನೇಕ ಮಹನೀಯರು ಹೇಳಿದ ಅಂಶಗಳನ್ನು ಇಟ್ಕೊಂಡೇ ನಾನು ಒಂದು ಸಿದ್ಧಾಂತವನ್ನು ರೂಪಿಸಿದ್ದೇನೆ ಹೊರತಾಗಿ ಅದು ನನ್ನದು ನನ್ನ ಹೇಳಿಕೆ ನನ್ನ ಜೀವನಾನುಭವ ಅಂತ ಅಲ್ಲ ಈ ರೀತಿ ಅನೇಕ ಮಹತ್ವದ ಸಂಗತಿಗಳು ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಕನ್ನಡದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ವಚನಗಳು ಮತ್ತು ವಚನಕಾರರು ನಮ್ಮ ಜೊತೆಗಿದ್ದಾರೆ ಹಾಗೆ ನಿತ್ಯ ನಾವು ನಮ್ಮ ಬದುಕಿನ ಯಶಸ್ವಿ ಸೂತ್ರಗಳಾಗಿ ನೆಮ್ಮದಿಯ ಸಂಕೇತವಾಗಿ ವಚನಗಳನ್ನು ಆಧ್ಯಾತ್ಮ ಚಿಂತನೆಗಳನ್ನು ಓದೋಣ ನೋಡೋಣ ಕೇಳೋಣ ನಿಮ್ಮೊಂದಿಗೆ ನಾನು ಸದಾ ಆಗಾಗ ಹಂಚಿಕೊಳ್ತೇನೆ ನೀವು ಅದನ್ನು ಆನಂದಿಸ್ತೀರಿ ಅನ್ನುವಂಥ ವಿಶ್ವಾಸ ಕೂಡ ನನಗಿದೆ ನಮಸ್ಕಾರ ಅಪ್ಡೇಟ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ